ಚುನಾವಣೆ ಹೊತ್ತಲೇ ಹೆಚ್ ಡಿ ಕುಮಾರಸ್ವಾಮಿ ಭಾವನಾತ್ಮಕ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಸೆಂಟಿಮೆಂಟ್ ಲೆಟರ್ ಬರೆದು ಮತ ಗೆಲ್ಲೋಕೆ ತಂತ್ರ ಹೆಣೆದಿದ್ದಾರೆ ಸಾಲ ಮನ್ನಾ ಫಲಾನುಭವಿಗಳನ್ನ ಸೆಳೆಯೋಕೆ ಈ ಪ್ಲಾನ್ ರೂಪಿಸಲಾಗ್ತಾ ಇದೆ ಪಂಚರತ್ನ ಯೋಜನೆಗಳ ಬಗ್ಗೆ ಜನರಿಗೆ ತಿಳಿಸೋಕೆ ಸಿದ್ಧರಾಗ್ತಿದ್ದಾರೆ ಕುಮಾರಸ್ವಾಮಿ ಆ ಮೂಲಕ ಭಾವನಾತ್ಮಕ ಬೆಂಬಲಕ್ಕೆ ಮನವಿ ಮಾಡೋಕೆ ನಿರ್ಧರಿಸಲಾಗಿದೆ ಎಚ್ ಡಿ ಕುಮಾರಸ್ವಾಮಿ ಹಾಗೆ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಜಂಟಿ ಪತ್ರವನ್ನ ಬರೆಯಲಿದ್ದಾರೆ ಭಾವನಾತ್ಮಕ ಪತ್ರವನ್ನ ಬರೆದು ಬೆಂಬಲಿಸುವಂತೆ ಮನವಿ ಮಾಡಿಕೊಳ್ಳಲಿದ್ದಾರೆ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ ನೀಡ್ತಾ ಹೋಗ್ತಾರೆ ಲೈವ್ ಕನೆಕ್ಟೆಡ್ ಇದ್ದಾರೆ ತಿಮೇಗೌಡ ಬೇರೆ ಬೇರೆ ರೀತಿಯ ಅಸ್ತ್ರಗಳ ಪ್ರಯೋಗ ಆಗೋದು ಚುನಾವಣೆ ಸಂದರ್ಭದಲ್ಲಿ ಕಾಮನ್ ಈ ಬಾರಿ ಕುಮಾರಸ್ವಾಮಿ ಅವರು ಭಾವನಾತ್ಮಕ ಪತ್ರದ ಮೂಲಕ ಮತ ಮತದಾರರನ್ನ ಸೆಳೆಯೋ ಅಸ್ತ್ರ ಪ್ರಯೋಗ ಮಾಡಲಿಕ್ಕೆ ಸಿದ್ಧರಾಗ್ತಾ ಇರೋದು ಡೀಟೇಲ್ಸ್ ಕೊಡೋದಾದ್ರೆ ನೋಡಿ ಸ್ಮಿತಾ ಭಾಳ ಮುಖ್ಯವಾಗಿ ಏನು ಮಾಜಿ ಮುಖ್ಯಮಂತ್ರಿ ಹಾಗೂ ಜೆ ಡಿ ಎಸ್ ನಾಯಕ ಎಚ್ ಡಿ ಅವರು ತಾವು ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೊಟ್ಟಂಥ ಕಾರ್ಯಕ್ರಮಗಳ ಪೈಕಿ ಅತ್ಯಂತ ಮಹತ್ವವಾದದ್ದು ಮಹತ್ವವಾದಂಥದ್ದು ರೈತರ ಬೆಳೆ ಸಾಲ ಮನ್ನಾ ಈ ಒಂದು ಬೆಳೆ ಸಾಲ ಮನ್ನಾದ ಒಂದು ಫಲಾನು ಫಲಾನುಭವಿಗಳನ್ನ ಇದೀಗ ಹಿಡಿದಿಟ್ಕೊಳ್ಳೋದಕ್ಕೆ ಮಾಜಿ ಮುಖ್ಯಮಂತ್ರಿ ಜೆ ಹಾಗೂ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಮತ್ತು ಜೆ ಡಿ ಎಸ್ ನಾಯಕ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಅವರು ಇದೀಗ ಪತ್ರದ ಅಸ್ತ್ರವನ್ನು ಪ್ರಯೋಗ ಮಾಡೋದಕ್ಕೆ ಮುಂದಾದ್ರ ಅನ್ನುವಂಥ ಒಂದು ಚರ್ಚೆ ಶುರುವಾಗಿರ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನಿನ್ನೆ ಸುದ್ದಿಗೋಷ್ಠಿಯನ್ನು ನಡೆಸುವಂಥ ಸಂದರ್ಭದಲ್ಲಿ ಇಬ್ರಾಹಿಂ ಅವರು ಒಂದು ಮಾತನ್ನು ಹೇಳ್ತಾರೆ ಅಂದರೆ ಸಾಲ ಮನ್ನಾ ಯೋಜನೆಯ ಫಲಾನುಭವಿಗಳಿಗೆ ನಾವು ಏನೋ ಒಂದು ಪತ್ರವನ್ನು ಬರೆಯೋದ್ರ ಮುಖಾಂತರ ಜೆ ಡಿ ಎಸ್ಗೆ ಬೆಂಬಲವನ್ನು ಕೋರೋದಕ್ಕೆ ಮುಂದಾಗ್ತೀವಿ ಎನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ ಈ ಒಂದು ಲೆಕ್ಕಾಚಾರದ ಹಿಂದೆ ಈ ಒಂದು ಜೆ ಡಿ ಎಸ್ ನಾಯಕರ ನಿರ್ಧಾರದ ಹಿಂದೆ ಒಂದು ಬಾ ಜ ಒಂದು ಫಲಾನುಭವಿಗಳನ್ನ ಹಿಡಿದಿಟ್ಕೊಳ್ಳುವಂಥ ಒಂದು ತಂತ್ರ ಯಾಕಂತ ಹೇಳಿದ್ರೆ ಏನು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಕೋಟಿ ಸಾಲ ಮನ್ನಾ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿಗೆ ಈ ಒಂದು ಸಾಲ ಮನ್ನಾ ಯೋಜನೆಯ ಅನುಕೂಲ ಆಗಿರ್ತಕ್ಕಂಥದ್ದು ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಐದರಿಂದ ಹತ್ತು ಸಾವಿರ ಮಂದಿ ಫಲಾನುಭವಿಗಳಿದ್ದಾರೆ ಈ ಇಂಥ ಸಂದರ್ಭದಲ್ಲಿ ಅಂದರೆ ಇವರೆಲ್ಲರಿಗೂ ಕೂಡ ನಾವು ಒಂದು ಪತ್ರವನ್ನು ಬರೆದಿದ್ದೇ ಆಗಿದ್ದಲ್ಲಿ ಅವ್ರನ್ನ ಹಿಡಿದು ಹಿಡಿದಿಟ್ಕೊಳ್ಬೋದು ಹಾಗಾದರೆ ಒಂದು ಪತ್ರದಲ್ಲಿ ಏನೆಲ್ಲ ಉಲ್ಲೇ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ ಅಂದರೆ ಒಂದು ಭಾಳ ಮುಖ್ಯವಾಗಿ ಏನು ನಾವು ನುಡಿದಂತೆ ನಡೆದಿದ್ದೇವೆ ಮುಂದೆಯೂ ಕೂಡ ನುಡಿದಂತೆ ನಡೀತೀವಿ ಯಾಕಂತೇಳಿದ್ರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆ ಪ್ರಣಾಳಿಕೆಯಲ್ಲಿ ನಾನು ಸಾಲ ಮನ್ನಾ ಯೋಜನೆ ಭರವಸೆಯನ್ನು ಕೊಟ್ಟಿದ್ದೆ ಅದರಂತೆ ಅದನ್ನು ನಾನು ಕಾಂಗ್ರೆಸ್ ನಾಯಕರ ಒತ್ತಡದ ನಡುವೆಯೂ ಕೂಡ ಈಡೇರಿಸಿದ್ದೀನಿ ಮುಂದೆಯೂ ಕೂಡ ಇದೀಗ ಏನು ನಾನು ಮಹತ್ವದ ಪಂಚರತ್ನ ರಥಯಾತ್ರೆಯನ್ನು ನಮ್ಮಕೊಂಡಿದ್ವಿ ಈ ಒಂದು ಪಂಚರತ್ನ ಯೋಜನೆಗಳನ್ನು ಕೂಡ ನಾನು ಜಾರಿಗೆ ತಂದೇ ತರ್ತೀನಿ ಪಂಚರತ್ನ ರಥಯಾತ್ರೆ ಪಂಚರತ್ನ ಯೋಜನೆಗಳ ಮಹತ್ವವನ್ನು ಕೂಡ ಒಂದು ಪತ್ರದಲ್ಲಿ ಉಲ್ಲೇಖವನ್ನು ಮಾಡುವಂಥದ್ದು ಇನ್ನುಳಿದಂತೆ ಕರ್ನಾಟಕಕ್ಕೆ ಆಗ್ತಾ ಇರ್ತಕ್ಕಂಥ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೆ ಇಂದ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಅಂದರೆ ನಾಡಿನ ನೆಲ ಜಲ ನಾಡು ನುಡಿ ವಿಚಾರವಾಗಿ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಕೂಡ ಉಲ್ಲೇಖ ಮಾಡುವಂಥದ್ದು ಬೆಳಗಾವಿ ಗಡಿ ವಿವಾದ ಆಗಿರ್ಬೋದು ಮಹದಾಯಿ ಯೋಜನೆ ಇರುವ ವಿವಾದ ಆಗಿರ್ಬೋದು ಮತ್ತೊಂದು ಕಡೆಗೆ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಆಗಿರ್ಬೋದು ಈ ರೀತಿಯಾದಂಥ ಒಂದು ನಾಡಿಗೆ ಆಗ್ತಾ ಇರ್ತಕ್ಕಂಥ ಅಂದರೆ ಗಡಿ ವಿವಾದ ಮತ್ತೆ ಅಂತರ ನಡುವಿನ ವಿವಾದಗಳನ್ನ ಉಲ್ಲೇಖ ಮಾಡೋದ್ರ ಮುಖಾಂತರ ಏನು ಭಾವನಾತ್ಮಕವಾಗಿ ಒಂದು ಪತ್ರವನ್ನು ಬರೆಯೋ ಬರೆಯೋದ್ರ ಮುಖಾಂತರ ಆ ಒಂದು ಫಲಾನುಭವಿಗಳನ್ನ ಹಿಡಿದು ಹಿಡಿದಿಟ್ಕೊಳ್ಳುವಂಥದ್ದು ಯಾಕಂತ ಹೇಳಿದ್ರೆ ಏನು ಇಪ್ಪತ್ತಾರು ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಅಂದರೆ ಸುಲಭದ ಮಾತಲ್ಲ ಇವರೆಲ್ಲರಿಗೂ ಕೂಡ ಏಕಕಾಲಕ್ಕೆ ಜಂಟಿಯಾಗಿ ಪತ್ರವನ್ನು ಬರೆದಿದ್ದೇ ಇವರು ಕನಿಷ್ಠವಾದಂಥ ಅಂದ್ರೆ ಕನಿಷ್ಠ ಮತಗಳು ಕೂಡ ನಮಗೆ ಬೀಳುತ್ತೆ ಈ ನಿಟ್ಟಿನಲ್ಲಿ ತಾವು ಏನು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಒಂದು ಏನು ಮುಂದಕ್ಕೆ ರಥಯಾತ್ರೆ ನಂಬಿಕೊಂಡಿದ್ದಾರೆ ಈ ನಿಟ್ಟಿನಲ್ಲಿ ಆ ಒಂದು ಪ್ರಯತ್ನಕ್ಕೆ ಸಾಕಷ್ಟು ಅನುಕೂಲ ಆಗ್ಬೋದು ಅನ್ನುವಂತ ಲೆಕ್ಕಾಚಾರದಲ್ಲಿ ಇದೀಗ ಜೆ ಡಿ ಎಸ್ ರಾಜ್ಯಾಧ್ಯಕ್ಷ ಸಿ ಎಂ ಇಬ್ರಾಹಿಂ ಮತ್ತೆ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಜಂಟಿಯಾಗಿ ಒಂದು ಭಾವನಾತ್ಮಕವಾದಂಥ ಒಂದು ಪತ್ರವನ್ನು ಬರೆಯೋದಕ್ಕೆ ಮುಂದಾಗಿದ್ದಾರೆ ಸ್ಮಿತಾ ಧನ್ಯವಾದ